ರೀಸೆಂಟ್ ಆಗಿ ಕೇರಳದ 41 ಅಧಿಕಾರಿಗಳನ್ನು ನಮ್ಮ ದೇಶವನ್ನು ಬಿಟ್ಟು ಹೋಗಿ ಇಲ್ಲಿಗೆ ನಿಮಗೆ ಯಾವುದೇ ರೀತಿಯಾದ ಕೆಲಸವಿಲ್ಲ ಅಂತ ಆರ್ಡರ್ ಪಾಸ್ ಮಾಡಿದೆ ಭಾರತ ಸರ್ಕಾರ ಇದೆ ಈ ಸರ್ಕಾರಕ್ಕೆ ಕೇರಳದ ಸರ್ಕಾರ ಹೇಗೆ ರಿಯಾಕ್ಷನ್ ಇತ್ತು ಅವರು ಯಾವ ರೀತಿ ರಿಪ್ಲೈ ಮಾಡ್ತಾ ಇದ್ದಾರೆ ಇಲ್ಲ ಜಸ್ಟಿನ್ ಟ್ರೂಡೋ ನಮ್ಮ ಭಾರತ ಅಧಿಕಾರಿಗಳನ್ನು ವಾಪಸ್ ಕಳಿಸ್ತಾರಾ ಕೇರಳದಿಂದ ಏನಾಗ್ತಾ ಇದೆ ಈಗ ನೋಡಿ ಅಮೆರಿಕದ ಜೂನಿಯರ್ ಎಂದು ಕರೆಯಲ್ಪಡೋ ಕೇರಳಕ್ಕೆ ಈ ರೀತಿ ತೊಂದರೆ ಆದಾಗ ನಮ್ಮ ಭಾರತದ ದೊಡ್ಡ ದೊಡ್ಡ ಡಿಸಿಷನ್ ತಗೊಂಡಾಗ ಭಾರತ ಮತ್ತು ಅಮೆರಿಕ ಸಂಬಂಧ ಹೇಗಿರುತ್ತೆ ಇದಕ್ಕೆ ಈ ರೀತಿ ಆದಾಗ ಅಮೆರಿಕದ ನಿಲುವು ಯಾರ ಕಡೆಗೆ ಭಾರತಕ್ಕೆ ನಿಲುವು ಕೊಡುತ್ತಾ ಇಲ್ಲ ಕೇರಳ ಸಪೋರ್ಟ್ ಮಾಡುತ್ತಾ ಇದರ ಬಗ್ಗೆ ತುಂಬಾ ಡೀಟೇಲ್ಸ್ ಮಾತಾಡೋಣ ಸ್ನೇಹಿತರೆ ಚಾನೆಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ತುಂಬಾ ಉತ್ಸಾಹ ಕೊಡುತ್ತೆ ಮತ್ತೆ ವಿಡಿಯೋ ಮಾಡಕ್ಕೆ ಈ ಹಳ್ಳಿ ಹುಡುಗನ ಪ್ರತಿಭೆಗೆ ನಿಮ್ಮ ಮೆಚ್ಚುಗೆ ಇರಲಿ ಸಪೋರ್ಟ್ ಇರಲಿ ಸಹಾಯ ನಮಸ್ಕಾರ ಬಂಧುಗಳೇ ವೆಲ್ಕಮ್ ಬ್ಯಾಕ್ ಅನದರ್ ವಿಡಿಯೋ ನೋಡಿ ಭಾರತ ಮತ್ತು ಕೆನಡಾ ಸಂಬಂಧ ಹೇಗಿದೆ ಅಂತ ಇದಕ್ಕಿಂತ ಮುಂಚೆ ಬಹಳ ವಿಡಿಯೋದಲ್ಲಿ ಮಾತಾಡಿದೀವಿ ಈಗ ನೋಡಿ ನಮ್ಮ ಭಾರತ ಸರ್ಕಾರ ಯಾವಾಗಾದ್ರೆ 41 ಅಧಿಕಾರಿಗಳನ್ನು ಅವರು ಕೆನಡಾ ಕಳಿಸ್ತಾ ಇದ್ರು ಅದೇ ರೀತಿಗೆ ಅವರು ಮಾಡಬಹುದು ಈಗ ಅಮೆರಿಕದ ದೊಡ್ಡ ತಲೆನೋವಾಗಿದೆ ಅಮೆರಿಕ ಮತ್ತು ಕೆನಡಾ ತುಂಬಾ ಮಿತ್ರ ದೇಶಗಳು ಒಂದಕ್ಕೊಂದು ತುಂಬಾ ಹತ್ತಿರವಾದ ಸಂಬಂಧ ಹೊಂದಿವೆ ಈ ರೀತಿಯಾದಾಗ ಅಮೆರಿಕದ ರಿಯಾಕ್ಷನ್ ಆಗಿತ್ತು ಯಾರಿಗೆ ಸಮಾಧಾನ ಮಾಡ್ತಾ ಇದೆ ಭಾರತಕ್ಕ ಕೆನಡಕ್ಕ ಈ ರೀತಿಯಾದ ತುಂಬಾ ಗಡುವ ಬರ್ತಾ ಇದೆ ನೋಡಿ ನಮ್ಮ ಭಾರತ ಸರ್ಕಾರ ಯಾವಾಗಾದ್ರೆ ಅಧಿಕಾರಿಗಳನ್ನು ಕಳಿಸೋಕೆ ರೆಡಿ ಆಯ್ತು ಅಂತ ಸಮಯದಲ್ಲಿ ಜಸ್ಟಿನ್ ಟ್ರೂಡೋ ಹೀಗೆ ಹೇಳ್ತಾ ಇದ್ದಾರೆ ನಮಗೆ ಭಾರತದಿಂದ ಯಾವುದೇ ತೊಂದರೆ ಇಲ್ಲ ನಾವು ಮುಂದೆ ಭಾರತಕ್ಕೆ ಯಾವುದೇ ರೀತಿಯಾದ ತೊಂದರೆ ಕೊಡೋದಿಲ್ಲ ಅಂತ ವಿಷಯ ಸ್ಟಾರ್ಟ್ ಆಗಿದ್ದ ಏನಕ್ಕಂದ್ರೆ ಅರ್ಬತ್ ಸಿಂಗ್ ಅಂತ ಒಂದು ಕೊಲೆ ಆದಾಗ ಈ ಕೆನಡಾ ಸಂಸತ್ತಿನಲ್ಲಿ ಅಲ್ಲಿನ ಪ್ರಧಾನಮಂತ್ರಿ ಜಸ್ಟಿನ್ ಟ್ರೂಡೋ ಹೇಳ್ತಾರೆ ಈ ಅರ್ಬತ್ ಸಿಂಗ್ ಸಹಾಯಕ ಕಾರಣ ಭಾರತ ರಾಯಲ್ ಏಜೆನ್ಸಿ ಭಾರತನೇ ಕೊಲೆ ಮಾಡಿದಿರೋದು ಭಾರತ ರಾಯಲ್ ಏಜೆನ್ಸಿಗಳು ಇದರ ಕೈ ಮಾಡಿದೆ ಅಂತ ಆ ಸಂಸತ್ತಿನಲ್ಲಿ ಅವರಿನ ದೇಶ ಸಂಸತ್ತಿನಲ್ಲಿ ಪಬ್ಲಿಕ್ ಆಗಿ ಹೇಳ್ತಾರೆ ಇಂತ ಸಮಯದಲ್ಲಿ ಭಾರತ ಸಿಟ್ಟು ಬಂದು ಇಲ್ಲಿರುವ ಅವರ ವಿದೇಶಾಂಗ ಅಧಿಕಾರಿಗಳಿಗೆ ಅಲ್ಲಿರುವ ಇಲ್ಲಿರುವ ಎಂಬೆಸಿ ಅಧಿಕಾರಿಗಳಿಗೆ ಭಾರತವನ್ನು ಬಿಟ್ಟು ಹೋಗಿ ಅಂತ ದೊಡ್ಡ ದಿಶೆ ತಗೊಂಡಿದೆ ಅದೇ ಒತ್ತಡ ಹೇರಿದೆ ಅವರಿಗೆ ಎಲ್ಲಾ ಆಕಾಂಕ್ಷೆಗಳನ್ನು ವಿಧಿಸಿದೆ ಅವರ ಮೇಲೆ ಫ್ರೀ ಟ್ರೇಡ್ ಮಾರ್ಕೆಟ್ ಆಗಲಿ ಇನ್ನ ಬೇರೆ ಬೇರೆ ವಿಚಾರಗಳಲ್ಲಿ ನಮ್ಮ ಭಾರತ ಸರ್ಕಾರ ಕೆನಡಾ ಆದ ಮೇಲೆ ತುಂಬಾ ಆಕಾಂಕ್ಷೆಗಳನ್ನು ವಿಧಿಸಿದೆ ಇಂತಹ ಸಮಯದಲ್ಲಿ ಕೆನಡಾ ತುಂಬಾ ತೊಂದರೆ ಆಗ್ತಾ ಇದೆ ಏನಕ್ಕಂದ್ರೆ ನೋಡಿ ಏಷ್ಯಾದಲ್ಲಿ ಪವರ್ಫುಲ್ ಕಂಟ್ರಿ ಆಗಿರೋ ಭಾರತದ ವಿರುದ್ಧ ನೀವು ಈ ರೀತಿ ಹೇಳಿಕೆ ಕೊಟ್ರೆ ನಿಮಗೆ ಉಳಿಗಾಳವಿಲ್ಲ ಅಂತ ಅಲ್ಲಿನ ಪ್ರಧಾನಮಂತ್ರಿಗೆ ಕೆನಡಾದ ಪ್ರಧಾನಮಂತ್ರಿಗೆ ಜಸ್ಟಿನ್ ಟ್ರೂಡೋಗೆ ಬೇರೆ ದೇಶಗಳಿಂದ ತುಂಬಾ ಮೆಸೇಜ್ ಬರ್ತಾ ಇದೆ ತುಂಬಾ ಸಲಹೆ ಕೊಡ್ತಾ ಇದ್ದಾರೆ ಆದ ಕಾರಣ ಬುದ್ಧಿ ಬಂದ ಈಗ ಜಸ್ಟಿನ್ ಟ್ರೂಡೋ ಏನ್ ಹೇಳ್ತಾ ಇದ್ದಾರೆ ನಮ್ಮ ಭಾರತದ ವಿರುದ್ಧ ಇನ್ನು ಮುಂದೆ ಯಾವುದೇ ವಿರುದ್ಧವಾದ ಹೇಳಿಕೆ ಕೊಡೋದಿಲ್ಲ ಅಂತ ಜಸ್ಟಿನ್ ಟ್ರೂಡೋ ಹೇಳ್ತಾರೆ ನನ್ನ ಬುದ್ಧಿ ಕೆಟ್ಟು ನನ್ನ ತಲೆ ಕೆಟ್ಟು ಮಾತಾಡಿದೀನಿ ನನಗೆ ಕ್ಷಮೆ ಇರಲಿ ಇನ್ನು ನಿನ್ನ ಮುಂದೆ ಯಾವುದೇ ರೀತಿಯಾದ ಭಾರತಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ನಾವು ಪಬ್ಲಿಕ್ ಅಲ್ಲಿ ಮಾತಾಡೋಲ್ಲ ಡಿಪ್ಲೊಮೆಟಿಕ್ ಆಗಿ ಮಾತಾಡೋಣ ಇಬ್ರು ಸಮಾಧಾನ ಕುತ್ಕೊಂಡು ಮಾತಾಡೋಣ ಇನ್ನು ಮುಂದೆ ನಾವಿಂದ ತಪ್ಪು ಮಾಡೋದಿಲ್ಲ ಭಾರತದಿಂದ ಆಕಾಂಕ್ಷೆಗಳನ್ನು ವಿಸ್ತರಿಸಬಾರದು ಅಂತ ಕೆನಡಾ ಹೇಳ್ತಾ ಇದೆ ದೇಶದ ಪ್ರಧಾನಿ ಮಂತ್ರಿ ನಾನು ತಲೆ ಕೆಟ್ಟು ಮಾತಾಡಿದ್ದೀನಿ ನನಗೆ ಕ್ಷಮೆ ಇರಲಿ ಅಂತ ಕೇಳೋ ಸ್ಥಿತಿಗೆ ಬಂದಿದೆ ಅಂದ್ರೆ ಕೆನಡಾ ಭಾರತದ ಪವರ್ ಹೇಗಿದೆ ಭಾರತದ ಅವರ ಕೈವಾಡ ಹೇಗಿದೆ ಭಾರತ ಸರ್ಕಾರ ಆಗಲಿ ಭಾರತ ದೇಶವಾಗಲಿ ಕೆನಡಾ ಯಾರದ್ದು ಡಿಪೆಂಡ್ ಆಗಿದೆ ನಮ್ಮ ದೇಶದ ಮೇಲೆ ಭಾರತ ಯಾರು ಸಹಾಯ ಮಾಡುತ್ತೆ ಭಾರತದಿಂದ ಯಾವ ರೀತಿ ಉಪಯೋಗ ಆಗುತ್ತೆ ಕೆನಡಾಕ್ಕೆ ಅಂದ್ರೆ ಆಲೋಚನೆ ಮಾಡಿ ಅಲ್ಲಿನ ಪ್ರಧಾನಮಂತ್ರಿ ಜಸ್ಟಿನ್ ಟ್ರೂಡೋ ಹೇಳ್ತಾರೆ ಕೇವಲ ರಾಜಕೀಯವಾಗಿ ರಾಜಕೀಯ ಆಲೋಚನೆ ಮಾಡಿ ಇಂತಹ ಹೇಳಿಕೆಗಳನ್ನು ಕೊಟ್ಟಿದ್ದೀನಿ ನನಗೆ ಕ್ಷಮೆ ಇರಲಿ ಇನ್ನ ಮುಂದೆ ಇಂತಹ ಕೆಲಸ ಆಗೋದಿಲ್ಲ ಆಗೋದ್ರಾಗೆ ನಾನು ನೋಡ್ಕೊಂತೀನಿ ಅಂತ ಆ ಕೆನಡಾದ ಪ್ರಧಾನಮಂತ್ರಿ ಜಸ್ಟಿನ್ ಟ್ರೂಡೋ ಹೇಳ್ತಾರೆ ಏನಕ್ಕಂದ್ರೆ ಇದೆಲ್ಲ ರಿಯಾಲಿಟಿನಾ ಈ ರೀತಿ ಹೇಗೆ ಹೇಳಿಕೆ ಕೊಡ್ತಾ ನಿಮ್ಗೊಂದು ಡೌಟ್ ಬರ್ಬೋದು ಈಗ ನೋಡಿ ಎಕ್ಸಾಂಪಲ್ ತಗೊಳ್ಳಿ ಕೆನಡಾ ದೊಡ್ಡ ದೇಶ ಆಗಿರ್ಬೋದು ಬಟ್ ಎಕಾನಮಿಕ ತುಂಬಾ ಚಿಕ್ಕ ದೇಶ ಹೋಗದ ದೊಡ್ಡ ದೇಶ ಆಗಿದ್ರೆ ಅದು ತಗೊಂಡು ಏನ್ ಮಾಡ್ತೀರಾ ಅದೇ ರೀತಿಯಾಗಿ ಭಾರತ ಎಕಾನಮಿಕಲ್ ಇನ್ಕ್ರೀಸ್ ಆಗ್ತಿರೋ ನೋಡಿ ಆ ದೇಶ ಭಾರತದ ಸಂಬಂಧ ಮುಂದುವರಿಸಬೇಕು ಭಾರತದ ಸಂಬಂಧ ಕಳ್ಕೋಬಾರ್ದು ಅಂತ ಆಲೋಚನೆಯಲ್ಲಿ ಇದೆ ಆರ್ಥಿಕ ಪ್ರಭಾವ ಬೀರುತ್ತಂದ್ರೆ ಖಂಡಿತವಾಗ್ಲೂ ಬೀರುತ್ತೆ ಏನಂದ್ರೆ ಇದಕ್ಕಿಂತ ಮುಂಚೆ ಹೇಳ್ದಾನೆ ಅಲ್ಲಿ ಅಲ್ಲಿರೋ ಕಾಲೇಜ್ ಆಗಲಿ ಅಲ್ಲಿರೋ ಇನ್ಸ್ಟಿಟ್ಯೂಟ್ ಗಳಾಗಲಿ ಅಲ್ಲಿ ಸ್ಟಡಿ ಮಾಡಕ್ ಹೋಗಿರೋ ವಿದ್ಯಾರ್ಥಿಗಳು ಆ ಕೇರಳ ಸರ್ಕಾರಕ್ಕೆ ಕಟ್ಟುವ ಫೀಸ್ ಅವರ ಆರ್ಥಿಕತೆಯನ್ನು ಕಾಪಾಡ್ತಾ ಇದೆ ಸ್ಟಡಿ ಮಾಡಕ್ ಹೋಗ್ಬೇಕಾದ್ರೆ ಒಬ್ಬೊಬ್ರು 50-50 ಲಕ್ಷ ಕಟ್ಟೆ ಅಲ್ಲಿ ಫೀಸ್ ಕಟ್ಟಿ ಭಾರತ ವಿಜ್ಞಾನಗಳು ಸ್ಟಡಿ ಮಾಡ್ತಾ ಇದಾರೆ ಅಲ್ಲಿ ಪಾಸ್ಪೋರ್ಟ್ ಆಗಲಿ ಅಲ್ಲಿರುವ ರೂಮ್ಸ್ ಆಗಲಿ ಅಲ್ಲಿರೋ ಪಿಜಿಗಳಾಗಲಿ ಎಲ್ಲದಕ್ಕೂ ಅಮೌಂಟ್ ಖರ್ಚು ಮಾಡಲೇಬೇಕು ಆದ ಕಾರಣ ಭಾರತದ ವಿದ್ಯಾರ್ಥಿಗಳು ಅಲ್ಲಿ ಕಾಲೇಜ್ಗೆ ಸ್ಟಡಿ ಮಾಡಕ್ ಹೋದಾಗ
ತುಂಬಾ ಅಮೌಂಟ್ ಖರ್ಚು ಮಾಡ್ತಾ ಇದ್ದಾರೆ, ಆ ಕಾಲೇಜುಗಳು ಪೇ ಮಾಡ್ತಾ ಇದೆ. ಆ ಎಜುಕೇಶನ್ ಸಿಸ್ಟಮ್ ನಮ್ಮ ಭಾರತದ ವಿಜ್ಞಾನಿಗಳು ಕಟ್ಟುವ ಹಣದಿಂದಲೇ ನಡೀತಾ ಇದೆ ಅನ್ನೋದು ಯಾವುದೇ ಸಂಶಯ ಇಲ್ಲ. 91% ಅಲ್ಲಿ ಓದ್ತಾ ಇದಾರೆ ಹೋಗಿ ನಮ್ಮ ಭಾರತದಿಂದ. ಇಂತಹ ಸಮಯ ಬಂದಾಗ ನಮಗೆ ಮತ್ತು ಭಾರತಕ್ಕೆ ಯುದ್ಧ ಆಗ್ತಾ ಇದೆ, ಇಲ್ಲ ಅವರಿಗೆ ನಮ್ಮ ಸಂಬಂಧನೇ ಬೇಡ ಅಂತ ದೇಶ ಪ್ರೇಮ ಪ್ರಜೆಗಳು ಆಲೋಚನೆ ಮಾಡಿದ್ರೆ, ಆ 41% ವಿದ್ಯಾರ್ಥಿಗಳಲ್ಲಿ ಹೋಗಿಲ್ಲ ಅಂದ್ರೆ ಕೆನಡಾದ ಪರಿಸ್ಥಿತಿ ಏನು? ಫುಲ್ ಎಜುಕೇಶನ್ ಸಿಸ್ಟಮ್ ಬಿದ್ದೋಗುತ್ತೆ. ನಮ್ಮ ಭಾರತ ಕೊಡುವ ಹಣದಿಂದಲೇ ಅವರ ಎಜುಕೇಶನ್ ಸಿಸ್ಟಮ್ ನಡೀತಾ ಇದೆ ಅಂದ್ರೆ ಆಲೋಚನೆ ಮಾಡಿ. ನಮ್ಮ ಭಾರತದ ಪ್ರಭಾವ ಕೆನಡಾದ ಆರ್ಥಿಕತೆ ಮೇಲೆ ಯಾವ ರೀತಿ ಬೀರ್ತಾ ಇದೆ ಅಂದ್ರೆ, ಭಾರತದ ವಿದ್ಯಾರ್ಥಿಗಳು ಕೊಡುವ ಹಣದಿಂದನೇ ಅಲ್ಲಿರುವ ಪ್ರಜೆಗಳಿಗೆ, ಅಲ್ಲಿರುವ ಪ್ರಿನ್ಸಿಪಲ್ಸ್ ಗೆ, ಅಲ್ಲಿರುವ ಟೀಚರ್ಸ್ ಗಳಿಗೆ ಸಂಬಳ ಕೊಡ್ತಾ ಇದ್ದಾರೆ. ಆ ರೀತಿಯಾಗಿ ನಮ್ಮ ಭಾರತ ಅವರ ಮೇಲೆ ಆರ್ಥಿಕ ಪ್ರಭಾವ ಬೀರಿದೆ. ಇನ್ನೊಂದಾಗಿ ನಮ್ಮ ಫ್ರೀ ಟ್ರೇಡ್ ಮಾರ್ಕೆಟ್ ಇಂದ ಭಾರತ ಯಾವಾಗ ಆರ್ಥಿಕ ಇನ್ಕ್ರೀಸ್ ಆಗ್ತಾ ಇದೋ ಅಂತ ಸಮಯದಲ್ಲಿ ಅಲ್ಲಿರುವವರು ನಮ್ಮ ಭಾರತ ಕಂಪನಿಗಳ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇದು ಈ ರೀತಿಯಾದ ಕಾರಣ ಇವೆಲ್ಲ ಆಲೋಚನೆ ಮಾಡಿ ಕೆನಡಾ ಏನ ತಪ್ಪಾಯ್ತು, ಈಗಿನಿಂದ ಭಾರತ ವಿರುದ್ಧ ಯಾವುದೇ ಹೇಳಿಕೆ ಕೊಡೋದಿಲ್ಲ ಅಂತ ಈ ರೀತಿ ಹೇಳಿಕೆ ಕೊಡ್ತಾ ಇದೆ. ಈಗ ಈ ರೀತಿ ಹೇಳಿಕೆ ಕೊಡಕ್ ಕಾರಣನೇ ಈ 5 ದೇಶಗಳು, 5 S ಏನಂತ ಕರಿತೀವಿ, UK, ಕೆನಡಾ, ಅಮೆರಿಕ, ಆಸ್ಟ್ರೇಲಿಯಾ, ಈ ರೀತಿ ದೇಶಗಳು ಆ ಕೆನಡಾಕ್ಕೆ ಹೇಳ್ತಾ ಇದೆ, ಬುದ್ಧಿ ಹೇಳ್ತಾ ಇದೆ, ಸಲಹೆ ಕೊಡ್ತಾ ಇದೆ. ಭಾರತ ವಿರುದ್ಧ ನೀನು ವಿರುದ್ಧ ಮಾಡ್ಕೋಬೇಡ, ಅವ್ರಿಗೆ ಅಪೋಸಿಟ್ ಆಗಿ ಹೋಗ್ಬೇಡ, ಹೋದ್ರೆ ನೀನು ನಿಲ್ಲಲು ಸಾಧ್ಯವಿಲ್ಲ ಅಂತ. ಇನ್ನೊಂದು ವಿಷಯ ಮಾತಾಡೋಣ. ಈಗ ಭಾರತ ಕೆನಡಾ ಅಂತ ಬಂದ್ರೆ ಅಮೆರಿಕದ ನಿಲ್ಲು ಯಾರ ಕಡೆಗೆ? ಈಗ ನೋಡಿ, ನಮ್ಮ ಭಾರತ ಸರ್ಕಾರ ಯಾವುದೇ ದೇಶ ಅಂತ ಬಂದಾಗ ಅಮೆರಿಕ ಆಗ್ಲಿ, ಚೀನಾ ಆಗ್ಲಿ, ಕೆನಡಾ ಆಗ್ಲಿ, ಪಾಕಿಸ್ತಾನ ಆಗ್ಲಿ, ದೇಶ ಅಂತ ಬಂದಾಗ ಯಾರನ್ನು ಸಹಿಸೋಲ್ಲ. ಯಾರ ಮೇಲೆ ಬೇಕಾದರೂ ಆಕಾಂಕ್ಷೆಗಳು ಇಳಿಸೋ ಶಕ್ತಿ ಭಾರತಕ್ಕಿದೆ. ಈ ಮುಂದೆ ಇತ್ತು, ಆದ್ರೆ ಈಗ ಆಗಿಲ್ಲ. ಅವ್ರು ತಲೆ ತಗ್ಗಿಸುವ ಮಾತೇ ಇಲ್ಲ. ಆ ರೀತಿಯಾಗಿ ನಾವು ಭಾರತ ಸರ್ಕಾರ ಆಡಳಿತ ಮಾಡ್ತಾ ಇದೆ ಅಂತ ಹೆಮ್ಮೆ ಪ್ರಧಾನಿ ನಮ್ಗೆ ಸಿಕ್ಕಿದ್ದಾರೆ. ಇಂತಹ ಸಮಯದಲ್ಲಿ ಅಮೆರಿಕಕ್ಕೆ ತುಂಬಾ ಗೊತ್ತು, ಭಾರತವನ್ನು ವಿರುದ್ಧ ಮಾಡಿಕೊಂಡ್ರೆ ನಮಗೆ ಯಾವುದೇ ಉಳಿಗಾಲವಿಲ್ಲ ಅಂತ. ಅಲ್ಲಿ ಒಂದು ನ್ಯೂಸ್ ವೈರಲ್ ಆಗ್ತಾ ಇದೆ, ಅಮೆರಿಕದ ಕಾರ್ಯದರ್ಶಿ ಭಾರತ ಮತ್ತು ಕೆನಡಾ ಸಂಬಂಧಗಳು ಕೆಟ್ಟು ಹೋದಾಗ ಅಮೆರಿಕ ಕೂಡ ಆಟೋಮೆಟಿಕ್ ಆಗಿ ಭಾರತದ ಸಂಬಂಧವನ್ನು ಅದಗಿಸುತ್ತೆ, ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ, ಯಾವುದೇ ವ್ಯವಹಾರ ಮಾಡಲ್ಲ ಅಂತ ಅಲ್ಲೊಂದು ನ್ಯೂಸ್ ವೈರಲ್ ಆಗ್ತಾ ಇದೆ. ಅಮೆರಿಕದ ಕಾರ್ಯದರ್ಶಿ ಹೇಳಿದ್ದಾರೆ, ಅಮೆರಿಕದ ಸೆಕ್ರೆಟರಿ ಹೇಳಿದ್ದಾರೆ ಅಂತ ನ್ಯೂಸ್ ಹೊರಾಗ್ತಾ ಇದೆ. ಇದೇ ಕಾರಣ ಅಮೆರಿಕ ಡೈರೆಕ್ಟ್ ಆಗಿ ಒಂದು ಮೀಡಿಯಾ ಹತ್ರ, ನಮ್ಮ ಭಾರತದ ಫಾರಿನ್ ಮಿನಿಸ್ಟರ್ ಹತ್ರ, ಅಧಿಕಾರಿಗಳ ಹತ್ರ ಮಾತಾಡಿದ್ದಾರೆ ಏನಂತ. ಇಂತಹ ವಿಷಯಗಳು ಯಾವ್ದು ತಲೆ ಕೆಡಿಸ್ಕೋಬೇಡಿ, ಯಾವತ್ತಿದ್ರು ನಮ್ಮ ಸಹಾಯ, ನಮ್ಮ ಸಪೋರ್ಟ್ ನಿಮ್ಗೇನೆ, ನಿಮ್ಮ ವಿರುದ್ಧ ಯಾವುದೇ ಹೇಳಿಕೆ ಕೊಟ್ಟಿಲ್ಲ. ಇದೆಲ್ಲ ದುಷ್ಪ್ರಚಾರ ಮಾಡ್ತಾ ಇದ್ದಾರೆ, ಇದೆಲ್ಲ ಬೇಕಂತ ಮಾಡ್ತಾ ಇದ್ದಾರೆ, ನಮ್ಮ ಹೋಗ್ಬೇಡಿ ಅಂತ ಖುದ್ದಾಗಿ ಅಮೆರಿಕದ ವೈಟ್ ಹೌಸ್ನ ಅಧಿಕಾರಿ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ. ನೋಡಿ, ಅಮೆರಿಕಕ್ಕೂ ಗೊತ್ತು ಏನಕ್ಕಂದ್ರೆ, ನೋಡಿ, ಇದಕ್ಕಿಂತ ಮುಂಚೆ ಎಜುಕೇಶನ್ ಸಿಸ್ಟಮ್ ಅಂತ ಕೆನಡಾ ಬಗ್ಗೆ ಮಾತಾಡಿದೆ, ಅದೇ ರೀತಿಯಾಗಿ ಅಮೆರಿಕದಲ್ಲೂ ಭಾರತದ ತುಂಬಾ ಜನ ಇದ್ದಾರೆ. ಅಲ್ಲಿ ನೋಡಿ, ಎಲೆಕ್ಷನ್ ಆದಾಗ ನಮ್ಮ ಭಾರತೀಯರ ಸಹಾಯ ಖಂಡಿತವಾಗ್ಲೂ ಬೇಕು. ಅಲ್ಲಿ ಒಂದು ಅಧಿಕಾರಕ್ಕೆ ಬರಬೇಕು, ಒಂದು ಪಕ್ಷ ಅಧಿಕಾರಕ್ಕೆ ಬರ್ಬೇಕಂದ್ರೆ ಅಲ್ಲಿ ಭಾರತೀಯರ ವೋಟ್ ಬ್ಯಾಂಕ್ ತುಂಬಾ ಮುಖ್ಯವಾಗಿರುತ್ತೆ. ಏನಕ್ಕಂದ್ರೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ವಲಸೆ ಹೋಗಿದ ಅಲ್ಲಿ ವಾಸಿಸೋ ದೇಶದ ಪ್ರಜೆಗಳು ಯಾರು ಇದ್ದಾರೆ ಅಂದ್ರೆ ಅದು ನಮ್ಮ ಭಾರತೀಯರೇ ಅತಿ ಹೆಚ್ಚಾಗಿದ್ದಾರೆ ಅಮೆರಿಕದಲ್ಲಿ. ಆದ ಕಾರಣ ನೋಡಿ, ಕೆಲವು ಪೊಲಿಟಿಷಿಯನ್ಸ್ ಇದ್ದಾರೆ, ವಿವೇಕ್ ರಾಮಸ್ವಾಮಿ ಅಂತ, ಕಮಲ್ ಹ್ಯಾರಿಸ್ ಅಂತ, ನೋಡಿ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಏನಂತ ಕರಿತೀವಿ, ಕಮಲ್ ಹ್ಯಾರಿಸ್ ಅವರು ತಮಿಳುನಾಡಿನವರು. ಆದ ಕಾರಣ ಇಂಥ ಪೊಲಿಟಿಷಿಯನ್ಸ್ ತುಂಬಾ ಜನ ಇದ್ದಾರೆ ಅಮೆರಿಕದಲ್ಲಿ. ವೋಟ್ ಬ್ಯಾಂಕ್ ಆಗ್ಲಿ, ಅವ್ರಿಗೆ ಪೊಲಿಟಿಕಲ್ ಸಪೋರ್ಟ್ ಆಗ್ಲಿ ಬೇಕಂದ್ರೆ ಭಾರತ ಅಮೆರಿಕ ಜೊತೆ ಇರಬೇಕು, ಅಮೆರಿಕ ಭಾರತ ಜೊತೆಗೆ ಇರಬೇಕು, ಇಲ್ಲಾಂದ್ರೆ ಅದು ನಡೆಯಲ್ಲ ಅಂತ ತುಂಬಾ ಗೊತ್ತು ಅವರಿಗೆ. ಜೋ ಬಿಡೆಂಗ್ ಆಗ್ಲಿ, ಅಲ್ಲಿ ಅವರ ರಾಜಕೀಯ ಪಕ್ಷಗಳ ಎರಡೂ ಪಕ್ಷಗಳಲ್ಲಿ, ಇದಕ್ಕಿಂತ ಮುಂಚೆ ಟ್ರಂಪ್ ಆಗಿದ್ರು, ಅಂತ ಸಮಯದಲ್ಲಿ ಕೂಡ ಹೌಡಿ ಮೋಡಿ ಅಂತ ದೊಡ್ಡ ಕಾರ್ಯಕ್ರಮ ಮಾಡಿದ್ದು. ಇದೇ ಕಾರಣಕ್ಕನೆ ಅಲ್ಲಿರುವ ಮತದಾರರ ಸೆಳೆಯಬೇಕು, ಅಲ್ಲಿರುವ ಇಂಡಿಯನ್ಸ್ ಅನ್ನ ನಾವು ಮತ ವೋಟ್ ಬ್ಯಾಂಕ್ ಆಗಿ ಉಪಯೋಗಿಸಬೇಕಂತ ಅವ್ರು ತುಂಬಾ ಚೆನ್ನಾಗಿ ಗೊತ್ತು. ಆದ ಕಾರಣ ಯಾವುದೇ ಸಮಯದಲ್ಲಿ ಎಂತ ಸಮಯ ಬಂದ್ರು ಅಮೆರಿಕ ಕೆನಡಾ ಕಡೆಗೆ ವಾಲೋದಿಲ್ಲ, ಅವರಿಗೆ ನಿಲುವು ಕೊಡೋದಿಲ್ಲ, ಅವ್ರಿಗೆ ಸಹಾಯ ಮಾಡೋದಿಲ್ಲ, ಸಪೋರ್ಟ್ ಮಾಡೋದಿಲ್ಲ, ಭಾರತಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ಇದ್ರಿಂದ ಗೊತ್ತಾಗುತ್ತೆ. ಯಾಕಂದ್ರೆ ನೋಡಿ, ತುಂಬಾ ವ್ಯವಹಾರ ಮಾಡ್ತಾ ಇದೆ, ಫ್ರೀ ಟ್ರೇಡ್ ಮಾರ್ಕೆಟ್ ಇದೆ, ವಿದ್ಯಾರ್ಥಿಗಳು ಹೋಗಕ್ ಹೋಗ್ತಾರೆ, ಅಲ್ಲಿ ಭಾರತದ ಕಂಪನಿಗಳು ತುಂಬಾ ಇವೆ, ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರೆ. ಇನ್ನೊಂದು ವಿಶೇಷವಾಗಿ ಹೇಳ್ದ, ಅಲ್ಲಿ ರಾಜಕೀಯ ಪೊಲಿಟಿಕ್ ಮಾಡಕ್ಕೆ ಇಂಡಿಯಾದ ಪ್ರಜೆಗಳು ಬೇಕೇ ಬೇಕು. ಇಂಡಿಯಾದ NIRS ಏನಂತ ಕರಿತೀವಿ, ಇಲ್ಲಿಂದ ಅಲ್ಲಿ ಹೋಗಿ ವಾಸಿಸಿರೋ ವ್ಯಕ್ತಿಗಳಿರುವ ಪ್ರಜೆಗಳು ಅಮೆರಿಕಕ್ಕೆ ತುಂಬಾ ಬೇಕು ಎಲೆಕ್ಷನ್ ಟೈಮಲ್ಲಿ. ಆದ ಕಾರಣ ಯಾವುದೇ ಸಮಯ ಬಂದ್ರು, ಯಾವುದೇ ಕಾರಣಕ್ಕೂ ಅಮೆರಿಕದ ನಿಲುವು ಭಾರತ ಕಡೆಗೆ ಮಾತ್ರ ಇರುತ್ತೆ, ಕೆನಡಾ ಕಡೆ ಇರೋದಿಲ್ಲ ಅಂತ ಇದ್ರ ಬಗ್ಗೆ ತುಂಬಾ ಗೊತ್ತಾಗುತ್ತೆ. ಕೆನಡಾ ಮತ್ತು ಅಮೆರಿಕ ಅಂತ ಬಂದಾಗ ನಾವು ಭಾರತದ ಪ್ರಜೆಗಳು ಯಾರ ಕಡೆ ನಿಲ್ತಾರ ಅಂತ, ಆಲ್ರೆಡಿ ಕೆನಡಾ ಮತ್ತು ಭಾರತ ಸಂಬಂಧ ಅದಕ್ಕೆಟ್ಟು ಹೋಗಿದೆ, ಬಟ್ ಇನ್ನು ಮುಂದೆ ಸರಿ ಆಗ್ಬೋದು ಅಂತ ಹೇಳ್ಬೋದು. ಬಟ್ ಈಗ ಅಮೆರಿಕ ಕೆನಡಾ ಅಂತ ಬಂದಾಗ ನೀವ್ ಯಾರು
ವೋಟ್ ಮಾಡ್ತೀರಾ, ಭಾರತ ಸಹಾಯ ಇರಲಿ ಅಂತ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ, ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ. ಜೈ ಹಿಂದ್ ಜೈ ಕರ್ನಾಟಕ ಮಾತೆ.